ಬಾಲಿವುಡ್ ನ ಸೂಪರ್ ಸ್ಟಾರ್ ರಜನಿಕಾಂತ್, ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈಗ ಮತ್ತೆ ಸ್ಯಾಂಡಲ್ವುಡ್ ನಲ್ಲಿ ಮತ್ತೋರ್ವ ಸೂಪರ್ ಸ್ಟಾರ್ ಹುಡ್ಕೊಂಡಿದ್ದಾರೆ ಅಂತ ನಾವ್ ಹೇಳ್ತಿರೋದಲ್ಲ ಸ್ವಾಮಿ. ಮಾಸ್ತಿಗುಡಿಯ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ದುನಿಯಾ ವಿಜಯ್ ಅವ್ರ ಮೇಲಿನ ಅಭಿಮಾನನ ತೋರಿಸೋ ಸಲುವಾಗಿ ಗೊತ್ತೋ ಗೊತ್ತಿಲ್ದೇನೋ ಟ್ರೇಲರ್ ನಲ್ಲಿ ದುನಿಯಾ ವಿಜಯ್ ಅವರಿಗೆ ಸೂಪರ್ ಸ್ಟಾರ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಆದ್ರೆ ಈಗ ಈ ಟೈಟಲ್ ವಿಚಾರ ಉಪೇಂದ್ರನವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಕನ್ನಡ ಫಿಲಂ ಚೇಂಬರ್ಗೆ ಇದರ ಬಗ್ಗೆ ದೂರು ಕೂಡ ನೀಡಿದ್ದಾರೆ. ಈ ವಿಚಾರದ ಬಗ್ಗೆ ದುನಿಯಾ ವಿಜಯ್ ಅವರು, ನನಗೆ ಯಾವ ಸ್ಟಾರ್ ಮೇಲೂ ನಂಬಿಕೆ ಇಲ್ಲ, ಎಂದಿಗೂ ನಾನು ಸ್ಟಾರ್ ಗಿರಿಯನ್ನು ಒತ್ತುಕೊಂಡು ಬದುಕಿದವನೇ ಅಲ್ಲ, ನನಗೆ ದುನಿಯಾ ವಿಜಯ್ ಬ್ಲ್ಯಾಕ್ ಕೋಬ್ರಾ ಅಷ್ಟೇ ಸಾಕು, ನನ್ನ ಮೇಲಿನ ಪ್ರೀತಿಯಿಂದ ಮಾಸ್ತಿಗುಡಿ ಸಿನಿಮಾದ ಟ್ರೇಲರ್ ನಲ್ಲಿ ನನ್ನ ಹೆಸರಿನ ಹಿಂದೆ ಸೂಪರ್ ಸ್ಟಾರ್ ಶಬ್ದವನ್ನು ನಿರ್ದೇಶಕ ನಾಗಶೇಖರ್ ಮತ್ತು ನಿರ್ಮಾಪಕರ ಸುಂದರ್ ಅವರು ಬಳಸಿದ್ದಾರೆ. ಅದನ್ನು ಯಾರು ಕೇಳ್ತಿದ್ದಾರೋ ಅವರೇ ವಾಪಸ್ ಇಟ್ಕೊಳ್ಳಿ, ನಾನು ನಮ್ಮಮ್ಮನಿಗೆ ಎಂದಿಗೂ ಸೂಪರ್ ಸ್ಟಾರ್, ಹಾಗಾಗಿ ನನಗೆ ಯಾವ ಸ್ಟಾರ್ಗಿರಿಯೂ ಬೇಡ ಅಂತ ದುನಿಯಾ ವಿಜಯ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಟು ನಮ್ಮ KFI, ದಟ್ ಈಸ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ.